ಬಾಲಿವುಡ್ ಅಲ್ಲಿ ಈ ವರ್ಷ ಭಾರಿ ನಿರೀಕ್ಷೆ ಮೂಡಿಸಿದ ಸಿನಿಮಾ ರಕ್ಷಶೆಟ್ಟಿ ಅಭಿನಯದ ಅವನಿ ಶ್ರೀಮನ್ನಾರಾಯಣ ಬಿಡುಗಡೆಯಾಗಿ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಳ್ತಿದೆ. ಮೊದಲ ದಿನವೇ ಬರೋಬ್ಬರಿ 12 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಈ ಸಿನಿಮಾ ಬಿಡುಗಡೆಗೂ ಮೊದಲೇ ಹ್ಯಾಂಡ್ಸ್ ಅಪ್ ಹಾಡಿನ ಮೂಲಕ ಎಲ್ಲೆಡೆ ಕ್ರೇಜ್ ಹುಟ್ಟು ಹಾಕಿದೆ. ವಿಷಯ ಏನಪ್ಪ ಅಂದ್ರೆ, ತುಂಬಾ ಸ್ಪೆಷಲ್ ವ್ಯಕ್ತಿಯೊಬ್ಬರು ಈ ಚಾಲೆಂಜ್ ಸ್ವೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗಿದ್ದಾರೆ. ಎಸ್, ಅವರು ಯಾರು ಅಂತೀರಾ? ರಿಷಬ್ ಶೆಟ್ಟಿ ಮಗ ರಣವೀರ್ ಶೆಟ್ಟಿ ತಮ್ಮ ಪುಟ್ಟ ಕೈಗಳನ್ನ ಕುಣಿಸಿ ಹ್ಯಾಂಡ್ಸ್ ಅಪ್ ಚಾಲೆಂಜ್ ಸ್ವೀಕರಿಸಿದ್ದಾರೆ. ರಿಷಬ್ ಶೆಟ್ಟಿ ಆ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಹಂಚಿಕೊಂಡಿದ್ದಾರೆ. ಚಿಂಟು ಮಾಮ ಅಂದ್ರೆ, ನನ್ನ ಸ್ಟೆಪ್ಗೆ ನೀವು ಮ್ಯಾಚ್ ಮಾಡಲು ಸಾಧ್ಯ ಇದೆಯಾ ಎಂದು ರಣವೀರ್ ಶೆಟ್ಟಿ ಭಾಷೆಯಲ್ಲೇ ಕಮೆಂಟ್ ಹಾಕಿರುವ ರಿಷಬ್ ಶೆಟ್ಟಿ ಮಗನ ಮೂಲಕ ಅವನಿ ಶ್ರೀಮನ್ನಾರಾಯಣ ಸಿನಿಮಾ ತಂಡಕ್ಕೆ ವಿಶ್ ಮಾಡಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಬಿಸಿ ಅವನಿ ಶ್ರೀಮನ್ನಾರಾಯಣ ಚಿತ್ರಕ್ಕೂ ತಟ್ಟಿದೆ ಎನ್ನಲಾಗ್ತಿದೆ. ಶಿವಸೇನೆ ಕಾರ್ಯಕರ್ತರಿಂದ ಕೊಲ್ಲಾಪುರದಲ್ಲಿ ಅವನಿ ಶ್ರೀಮನ್ನಾರಾಯಣ ಚಿತ್ರ ಇರುವ ಥಿಯೇಟರ್ ಒಳಗಡೆ ಪ್ರವೇಶಿಸಿ ಅಡ್ಡಿಪಡಿಸಿರುವುದು ಬೆಳಕಿಗೆ ಬಂದಿದೆ. ಕನ್ನಡ ಚಿತ್ರ ಇರುವ ಚಿತ್ರಮಂದಿರಕ್ಕೆ ನುಗ್ಗಿ ಶಿವಸೇನಾ ಕಾರ್ಯಕರ್ತರು ಶೋ ಸ್ಥಗಿತಗೊಳಿಸಿದ್ದಾರೆ. ಇದಲ್ಲದೆ ಕೊಲ್ಲಾಪುರದಲ್ಲಿ ಹೋಟೆಲ್ ಮತ್ತು ಅಂಗಡಿ ಮೇಲಿರುವ ಕನ್ನಡ ನಾಮಫಲಕ ಇರುವ ಹಾಗೂ ಕನ್ನಡ ಧ್ವಜಗಳಿಗೆ ಮಸಿ ಎರಚಿ ಪುಂಡಾಟಿಕೆ ಮೆರೆದಿದ್ದಾರೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 10ನೇ ವರ್ಷದ ಪುಣ್ಯ ಸ್ಮರಣೆ ಇಂದು ಶಾಂತ ರೀತಿಯಲ್ಲಿ ನಡೆಯಿತು. ಭಾರತಿ ವಿಷ್ಣುವರ್ಧನ್ ಹಾಗೂ ವಿಷ್ಣುವರ್ಧನ್ ಅಭಿಮಾನಿಗಳ ಸಮ್ಮುಖದಲ್ಲಿ ಪೂಜೆ ಮಾಡಿದ ನಂತರ ಮಾತನಾಡಿದ ಅವರು, 10 ವರ್ಷಗಳ ನಂತರ ಒಳ್ಳೆಯದು ಆಗ್ತಿದೆ, ಇನ್ನೊಂದು ವಾರದಲ್ಲಿ ಸ್ಮಾರಕ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ ಎಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ವಿಷ್ಣು ಸತ್ತು 10 ವರ್ಷಗಳಾಗಿವೆ, ಅಭಿಮಾನಿಗಳ ಪ್ರೀತಿ ವಿಶ್ವಾಸ ಇನ್ನೂ ಕಡಿಮೆ ಆಗಿಲ್ಲ, ಅವರ ಘನತೆಗೆ ಯಾವುದೇ ಧಕ್ಕೆ ಆಗಿಲ್ಲ, ವಿಷ್ಣು ಇನ್ನೂ ನಮ್ಮೊಂದಿಗೆ ಇದ್ದಾರೆ, ಸ್ಮಾರಕವು ವಿಷ್ಣು ಅವರ ಕನಸು, ಸ್ಮಾರಕ ಜಾಗದಲ್ಲಿ ಜನಪರ ಕೆಲಸಗಳಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ಎಂದು ಭಾರತಿ ವಿಷ್ಣುವರ್ಧನ್ ಅವರು ತಿಳಿಸಿದರು. ಸ್ಯಾಂಡಲ್ವುಡ್ನ ಮಂಕಿ ಟೈಗರ್ ಡಾಲಿ ಧನಂಜಯ್ಗೆ ಪುಟ್ಟ ಬಾಲಕನೋರ್ವ 10 ರೂಪಾಯಿ ಗಿಫ್ಟ್ ಕೊಟ್ಟಿದ್ದಾನೆ. ಅದನ್ನ ಡಾಲಿ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ನಟ ಡಾಲಿ ಧನಂಜಯ್ ಅವರು ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಹುಬ್ಬಳ್ಳಿಗೆ ತೆರಳಿದ್ರು. ಈ ವೇಳೆ ಕಾರ್ಯಕ್ರಮದಲ್ಲಿ ಪುಟ್ಟ ಬಾಲಕನೋರ್ವ ಧನಂಜಯ್ ಅವರ ಬಳಿ ಡೈಲಾಗ್ ಹೇಳಿಸಿ ನಂತರ ಅವರಿಗೆ 10 ರೂಪಾಯಿಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಹಾಗಾಗಿ ಈ ವಿಚಾರವಾಗಿ ಹುಡುಗನ ಫೋಟೋ ಮತ್ತು ಆ 10 ರೂಪಾಯಿ ನೋಟನ್ನ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರುವ ಧನಂಜಯ್ ಅವರು, ತಾನು ಡೈಲಾಗ್ ಹೇಳಿ ನನ್ನ ಬಳಿಯೂ ಡೈಲಾಗ್ ಹೇಳಿಸಿ ಗಿಫ್ಟ್ ಕೊಟ್ಟ ಹುಬ್ಬಳ್ಳಿ ಹುಡುಗ, ನಿನ್ನ ಪ್ರೀತಿ ಮತ್ತು ಗೌರವಕ್ಕೆ ಧನ್ಯವಾದಗಳು, 1 ರೂಪಾಯಿ ಕೊಡದೆ ವರ್ಷಾನುಗಟ್ಟಲೆ ಕಲಾವಿದರನ್ನ ದುಡಿಸಿಕೊಳ್ಳುವವರ ಮಧ್ಯೆ ನಿಂದು ದೊಡ್ಡ ಮನಸ್ಸು ಕಂಡ್ಲ ಎಂದು ಬರೆದುಕೊಂಡಿದ್ದಾರೆ. ನಾದಬ್ರಹ್ಮ ಹಂಸಲೇಖ ಪೇಜಾವರ ಶ್ರೀಗಳ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಕನ್ನಡ ನಾಡಿನಲ್ಲಿ ಉಡುಪಿ ಜಿಲ್ಲೆ ಸಾಂಸ್ಕೃತಿಕ ಕ್ಷೇತ್ರ ಸಾಂಸ್ಕೃತಿಯ ಶಕ್ತಿ ಕೇಂದ್ರ ಅಂತ ಹೇಳಬಹುದು. ಅಲ್ಲಿ ಅಷ್ಟಮಠಗಳಿದ್ದಾವೆ, ಎಲ್ಲವೂ ನನಗೆ ಇಷ್ಟ, ಅದರಲ್ಲಿ ಪೇಜಾವರ ಶ್ರೀಗಳ ಮಠ ತುಂಬಾ ಇಷ್ಟ. ಅವರು ಭಾರತೀಯ ಸಂಸ್ಕೃತಿಯನ್ನ ರಾಜಕೀಯ ಗದ್ದುಗೆಯ ಬಳಿ ನಿಲ್ಲಿಸಿದವರು. ಇಡೀ ಮಾನವೀಯತೆಯ ಏಕತೆ ಮತ್ತು ವಿದ್ಯಾ ಶಿಕ್ಷಣವನ್ನ ಸರ್ವರಿಗೆ ಸಲ್ಲಿಸುವ ಮಹಾನ್ ಸಂತನ ಗುಣ ಅವರದ್ದು ಎಂದಿದ್ದಾರೆ. ಸಂಗೀತ ನಿರ್ದೇಶಕನಾಗಿ ಹೆಸರು ಮಾಡಿದಾಗ ನನ್ನನ್ನ ಮಠಕ್ಕೆ ಕರೆಸಿದ್ರು, ಸಂಗೀತ ಕಾರ್ಯಕ್ರಮಗಳಿಗೆ ನನ್ನನ್ನ ಕರೆಸಿ ಗೌರವ ನೀಡಿದ ಮಹಾನ್ ಸಂತರು ಅವರು. ಅಂದು ಬಾಲಸುಬ್ರಹ್ಮಣ್ಯಂ ಜೇಸುದಾಸ್ ಅವರು ಒಂದು ವೇದಿಕೆಯಲ್ಲಿ ಹಾಡಿದ್ರು. ಅಂದಿನಿಂದ ಅವರು ನನಗೆ ಬಹಳ ಪರಿಚಯ. ಅವರು ಸಾಂತ್ವನ ನಮ್ರತೆಯಿಂದ ಮಠಕ್ಕೆ ಬಂದವರನ್ನ ಮಾತನಾಡಿಸ್ತಿದ್ರು. ಅವರ ಜೀವನಾವಧಿಯಲ್ಲಿ ಅದರ ಅಭ್ಯುದಯವಾಗುವ ಕನಸು ಇತ್ತು. ಅವರ ಕನಸು ಮುಂದಿನ ದಿನಗಳಲ್ಲಿ ಈಡೇರಲಿದೆ. ಪೇಜಾವರ ಶ್ರೀಗಳು ನಮ್ಮ ಸಂತರ ಗ್ರಂಥದಲ್ಲಿ ಉತ್ತಮವಾದ ಪುಟ. ಆ ಪುಟಕ್ಕೆ ಎಷ್ಟು ಅಭಿನಂದನೆ ಹಾಗೂ ಕೀರ್ತಿ ಸಲ್ಲಿದೆ ಅಂತ ಇಡೀ ಇತಿಹಾಸಕ್ಕೆ ಗೊತ್ತು. ಉಡುಪಿಯ ಶ್ರೀಗಳಿಗೆ ನಮ್ಮ ಶ್ರದ್ಧಾಂಜಲಿ ಇದೆ. ಅವರಂತೆ ಅವರ ಕನಸಿನಂತ ಶ್ರೀಗಳು ಮತ್ತೆ ಮಠಕ್ಕೆ ಬರಲಿ ಎಂದು ಹಂಸಲೇಖ ತಿಳಿಸಿದ್ರು. ನ್ಯೂಸ್ ಅಲರ್ಟ್ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್.